ಸಾಮಾನ್ಯವಾಗಿ ನಿರ್ಗತಿಕರು ಭಿಕ್ಷುಕರು ಮಾನಸಿಕ ಅಸ್ವಸ್ಥರು ಅಂದರೆ ಮೂಗು ಮುರಿಯುವವರೇ ಹೆಚ್ಚು ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಅನ್ನುವವರ ಸಂಖ್ಯೆ ತುಂಬಾ ವಿರಳ ಆದರೆ ಇಲ್ಲೊಬ್ಬರು ಭಟ್ಕಳ್ ನ್ಯಾಯಾಧೀಶರು ಮಾನಸಿಕ ಅಸ್ವಸ್ಥರೋರ್ವರನ್ನು ಮುತುವರ್ಜಿ ವಹಿಸಿ ಸ್ವಚ್ಛಗೊಳಿಸಿ ಆರೈಕೆ ಮಾಡುವ ಮೂಲಕ ಮಾದರಿ ಕಾರ್ಯ ಮಾಡಿದ್ದಾರೆ ಕಳೆದ ಹಲವಾರು ವರ್ಷಗಳಿಂದ ತಾಲೂಕಿನಲ್ಲಿ ಸುತ್ತಾಡುತ್ತಿದ್ದ ಮಾನಸಿಕ ಅಸ್ವಸ್ಥನನ್ನು ಗುರುವಾರ ಗಮನಿಸಿದ ಭಟ್ಕಳ್ ಹಿರಿಯ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯ ಜಡ್ಜ್ ಶ್ರೀಕಾಂತ್ ಕುರಣೆಯವರು ನ್ಯಾಯಾಲಯದ ಆವರಣಕ್ಕೆ ಕರೆತಂದು ಪೊಲೀಸರು ಹಾಗೂ ಸ್ಥಳೀಯರಿಂದ ಸ್ವಚ್ಛಗೊಳಿಸುವುದರ ಮೂಲಕ ಮಾನವೀಯತೆ ಮೆರೆದಿದ್ದಾರೆ ಗುರುವಾರ ಭಟ್ಕಳ್ ಹಿರಿಯ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯ ಜಡ್ಜ್ ಶ್ರೀಕಾಂತ್ ಕುರಣೆಯವರು ನ್ಯಾಯಾಲಯಕ್ಕೆ ತೆರಳುವ ವೇಳೆ ಈತನನ್ನು ಗಮನಿಸಿದ್ದಾರೆ ಬಳಿಕ ಪೊಲೀಸರಿಗೆ ಮಾಹಿತಿ ನೀಡಿ ಆತನನ್ನು ನ್ಯಾಯಾಲಯಕ್ಕೆ ಕರೆತರುವಂತೆ ಸೂಚಿಸಿದ್ದಾರೆ ಬಳಿಕ ಪೊಲೀಸರು ನ್ಯಾಯಾಧೀಶರ ಆದೇಶದ ಮೇರೆಗೆ ಆತನನ್ನು ಕರೆತಂದು ನಂತರ ಸ್ಥಳಕ್ಕೆ ಕ್ಷೌರಿಕನನ್ನು ಕರೆಸಿ ಆತನಿಗೆ ತಿಳಿಸಿ ಹೇಳಲು ಪೊಲೀಸ್ ಹಾಗೂ ಸಮಾಜ ಸೇವಕ ಮಂಜು ಮುಟ್ಟಳ್ಳಿ ಸಹಾಯದಿಂದ ತಲೆ ಕೂದಲು ಹಾಗೂ ಶೇವಿಂಗ್ ಮಾಡಿಸಿ ಆರೋಗ್ಯ ಇಲಾಖೆಯವರನ್ನು ಕರೆಸುವುದರ ಮೂಲಕ ಚಿಕಿತ್ಸೆ ನೀಡಿಸಿದರು ಬಳಿಕ ಬಟ್ಟೆ ಬದಲಾಯಿಸಿ ಪೊಲೀಸರ ಸಹಾಯದಿಂದ ಭಟ್ಕಳ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಿದ್ದಾರೆ ಈತನ ಬಳಿ ನ್ಯಾಯಾಧೀಶರು ವಿಚಾರಿಸಿದಾಗ ತಾನು ನಾಗಭೂಷಣ ಆಚಾರಿ ಉಡುಪಿ ಜಿಲ್ಲೆಯ ಹಿರಿಯಡ್ಕ ಗ್ರಾಮದ ನಿವಾಸಿ ಎಂದು ಹೇಳಿಕೊಂಡಿದ್ದಾನೆ ಈ ವೇಳೆ ನಗರ ಠಾಣೆಯ ಪಿಎಸ್ಐ ಶಿವಾನಂದ್ ಸಮಾಜ ಸೇವಕರಾದ ಮಂಜು ನಾಯ್ಕ ಮುಟ್ಟಳ್ಳಿ ಪೌರ ಕಾರ್ಮಿಕರು ಹಾಗೂ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು